ಬರಿಬೇಕು. ಇಲ್ಲಿಂದ ಹೀಗೆ, ಇಲ್ಲಿಂದ ಹೀಗೆ, ಗೆರೆನು ಮೇಲ್ಗೆರೆ ಕೆಳಗಡೆ ಒಂದಕ್ಕೊಂದು ತಾಗಬೇಕು ಆ ಥರ. ನೋಡಿ ಈ ಥರ ತಾಗಿ ನೀವು ಏನು ಮಾಡಬೇಕು, ನೀಟಾಗಿ ಬರಿಬೇಕು. ನೋಡಿದ್ರ ಇದು ವೃತ್ತಾಗಿದೆ, ಇದರದು ಕೆಳಮುಖ, ಮೇಲ್ಮುಖ, ಎಡಮುಖ, ಬಲಮುಖ. ಈ ಥರ ನೀವು ಬರೆದು ಕಲಿತದರಿಂದ ಏನಾಗುತ್ತೆ, ಕನ್ನಡ ಅಕ್ಷರಗಳು ಸರಿಯಾಗಿ ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಮುಂದೆ ನೋಡಿ ಮತ್ತಾವುದಿದೆ, ನೋಡಿ ಇಲ್ಲೊಂದಿದೆ ಇದು ಯಾವ ಥರ ಇದೆ, ನಾವು ಇಂಗ್ಲೀಷಲ್ಲಿ ತ್ರೀ ಬರಿತೀವಿ ತಾನೇ, ಆ ಥರನೇ. ನೋಡಿ ನಿಧಾನವಾಗಿ ಬರಿಬೇಕು. ನೋಡಿ ಈ ಥರ ನಿಧಾನ ಬರಿಬೇಕು, ಚಿಕ್ಕ ಚಿಕ್ಕದಾಗಿ ಈ ಗೆರೆ ಒಳಗಡೆ ಬರಿಬೇಕು. ನೀವು ಕೂಡ ಕನ್ನಡ ಬರೆಯೋಕ್ಕೆ ಈ ಥರನೇ ಬುಕ್ಕನ್ನು ಉಪಯೋಗಿಸ್ಬೇಕು. ಈ ಥರ ಬರಿ ನೋಡಿ ಈ ಥರ, ಇದು ಕೂಡ ನೀವು ಪೂರ್ತಿಯಾಗಿ ಬರಿಬೇಕು ಎಲ್ಲ. ನೋಡಿ ಇದರದು ಅಪೋಸಿಟು ಉಲ್ಟ, ನೋಡಿ ಉಲ್ಟ ಥರ ಇದೆ ತಾನೇ. ಈ ಥರ ಅಪೋಸಿಟಾಗಿ ಬರಿಬೇಕು. ನೋಡಿ ಈ ಥರ ಉಲ್ಟಾತ್ರಿ ಅಂತೀವಿ. ನೋಡಿ ಈ ಥರ ಸರಿನಾ. ಇದು ಇವೆಲ್ಲ ಎದಕ್ಕೆ, ತ ಬರೆಯೋಕ್ಕೆ, ಟ ಬರೆಯೋಕ್ಕೆ ಉಪಯೋಗಿಸ್ತೀವಿ ನಾವು ಇವು. ನೋಡಿ ಇವೆಲ್ಲ ಏನು, ಐ ಬರೆಯೋಕ್ಕೆ, ಓ ಬರೆಯೋಕ್ಕೆ, ದ ಬರೆಯೋಕ್ಕೆ. ಇದು ಮೇಲ್ಮುಖ, ಮೇಲ್ಮುಖ ಆಗಿ ಇದೆ, ಕೆಳಗೆ ಗೆರೆಗೆ ತಾಗಿ ಮೇಲ್ಮುಖವಾಗಿದೆ. ನೋಡಿ ಕೆಳಗಡೆ ಗೆರೆಗೆ ತಾಗಿ ಮೇಲ್ಮುಖ ಆಗಿದೆ. ನೋಡಿ ಕೆಳಗಡೆ ಗೆರೆಗಳೇ ತಾಗಿ ಮೇಲ್ಮುಖ ಆಗಿದೆ. ನೋಡಿ ಸ್ಲಿಪ್ಪಿಂಗ್ ತ್ರೀ, ಇದು ಡೌನ್ ತ್ರೀ. ನೋಡಿ ಮೇಲಿಂದ ಕೆಳಗೆ, ಇವೆಲ್ಲ ಐ ಬರೆಯಕ್ಕೆ, ಇದು ಐ ಬರೆಯಕ್ಕೆ ಉಪಯೋಗ ಆಗುತ್ತೆ. ಕನ್ನಡ ಅಕ್ಷರದಲ್ಲಿ ಐ ಇದೆ ತಾನೇ, ಅದು ಬರೆಯಕ್ಕೆ ಉಪಯೋಗ ಮಾಡ್ಕೋತೀವಿ ನಾವು. ಇದು ಕಲಿತಿದ್ದರಿಂದ ಬೇಗನೆ ನಾವು ಬರೆಯಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಈ ಥರ ಬರೀಬೇಕು. ಆಮೇಲೆ ಇದು ನೋಡಿ, ಎರಡು ಗೆರೆಯ ಮಧ್ಯೆ ಇರೋದೊಂದು, ಇದು ಎರಡು ಗೆರೆಯ ಮಧ್ಯ ಆಗಿದೆ. ನೋಡಿ ಮಧ್ಯಭಾಗ, ನೋಡಿ ಇಲ್ಲಿ ಕೂಡ, ನೋಡಿ ಇಲ್ಲಿ ಕೂಡ ಮಧ್ಯಭಾಗ ಒಂದು ಗೆರೆ ಎಳಿಬೇಕು. ಸ್ಲಿಪ್ಪಿಂಗ್ ಲೈನ್ ಅಂತೀರಲ್ಲ ತಾನೇ ನೀವು, ಅದೇ ಥರ ಇದು ಕೂಡ. ನೋಡಿ ನೀವು ಇದೆಲ್ಲ ಸರಿಯಾಗಿ ಪೂರ್ತಿಯಾಗಿ ಬರೆದು ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡ್ಕೋಬೇಕು. ಆವಾಗಲೇ ನೀವು ಕನ್ನಡ ಅಕ್ಷರಗಳು ದುಂಡಾಗಿ ನೀಟಾಗಿ ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಕಲಿತೀರ ತಾನೇ ನೀವು, ಬರೀತೀರ ತಾನೇ. ಸರಿ, ಹಾಗೆ ಮತ್ತೆ ಮುಂದಿನ ವಾರ ಮತ್ತೆ ಇನ್ನಷ್ಟು ರೇಖಾಭ್ಯಾಸದೊಂದಿಗೆ ನಾನು ಬರ್ತೀನಿ. ಮತ್ತಷ್ಟು ಕಲಿಯೋಣ ನಾವು, ಜಾಸ್ತಿ ಜಾಸ್ತಿ ಕಲಿಯೋಣ. ಓಕೆ, ಧನ್ಯವಾದಗಳು.